ಸಾವಿರಾರು ಬಜೆಟ್ ಶಾಲೆಗಳಿವೆ. ಆ ಬಜೆಟ್ ಶಾಲೆಗಳು ಇವತ್ತು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು, ಉಸಿರಾಡಕ್ಕೆ ಆಗಲಾರ್ದಂಥ ಒಂದು ಪರಿಸ್ಥಿತಿ. ಸಾಲ ಮಾಡಿಯೋ, ಬಾಧೆ ಬಿದ್ದು ಏನೋ ಮಾಡಿ, ಸಂಸ್ಥೆಯನ್ನು ಕಟ್ಟಿ, ಸರ್ಕಾರದ ಭಾರ ಅದು ಉದ್ಯೋಗ ಆಗ್ಬೋದು. ಒಂದು ವೇಳೆ ಇವತ್ತು ಇಡೀ ರಾಜ್ಯದಲ್ಲಿ ಈ ಬಜೆಟ್ ಶಾಲೆಗಳಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥ ಅದು ಆಯಾ ಆಗ್ಬೋದು, ಡ್ರೈವರ್ ಆಗ್ಬೋದು, ಟೀಚರ್ಸ್ ಆಗ್ಬೋದು, ಕ್ಲರಿಕಲ್ ಸ್ಟಾಫ್ ಆಗ್ಬೋದು, ಸಿಬ್ಬಂದಿ ಒಟ್ಟಾರೆ ಹೇಳಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಸರ್ಕಾರಕ್ಕೆ ಉದ್ಯೋಗದ ಒಂದು ಸಮಸ್ಯೆಯನ್ನು ಬಗೆಹರಿಸಿದೆ. ಎರಡನೇದಾಗಿ ಏನಿವತ್ತು ಟೋಟಲ್ ಸ್ಟ್ರೆಂತ್ ಮಕ್ಕಳಿದ್ದಾರೆ, ಅದರಲ್ಲಿ 45-50 ಸಾವಿರ ಜನ ಮಕ್ಕಳು ಖಾಸಗಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ. ಆ ಮಕ್ಕಳಿಗೆ ಇನ್ಫ್ರಾಸ್ಟ್ರಕ್ಚರ್, ಕಟ್ಟಡ ಆಗ್ಬೋದು, ಮಕ್ಕಳಿಗೆ ಬೇಕಾದ ಓದಲಿಕ್ಕೆ ಬೇಕಾದಂಥ ಎಲ್ಲ ಅನುಕೂಲಗಳು, ಕಟ್ಟಡದ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳು ಒದಗಿಸ್ಲಿಕ್ಕೆ ಕೋಟ್ಯಾಂತರ ರೂಪಾಯಿ. ನೀವು ನೋಡಿದ್ದೀರಿ ಸರ್ಕಾರಿ ಶಾಲೆಗಳ ಕಟ್ಟಡಗಳು ಯಾವ ರೀತಿ ಇದೆ, ಅವುಗಳ ಸ್ಥಿತಿ ಯಾವ ರೀತಿ ಇದೆ, ನೀವೆಲ್ಲ ನೀರು ಸೋರ್ತಾ ಇದೆ, ಸೊ ಇದೆಲ್ಲ ನೀವು ನೋಡಿದ್ದೀರಿ. ಆದರೆ ಖಾಸಗಿ ಶಾಲೆಗಳು ಆ ರೀತಿಯ ಪರಿಸ್ಥಿತಿ ಇಲ್ಲ. ಉತ್ತಮ, ಈಗ ಒಂದು ವೇಳೆ ಫಲಿತಾಂಶವನ್ನು ನೀವು ತೆಗೆದುಕೊಂಡ್ರೂ ಕೂಡ, ಫಲಿತಾಂಶವನ್ನು ಕೊಡುವುದರಲ್ಲೂ ಕೂಡ ಖಾಸಗಿ ಶಾಲೆಗಳೇ ಅಗ್ರಗಣ್ಯ ಸ್ಥಾನವನ್ನು ಪಡೀತದೆ. ಎಜುಕೇಷನ್ ಆಗ್ಬೋದು, ಮೂಲಭೂತ ಸೌಕರ್ಯ ಕೊಡೋದಾಗ್ಬೋದು, ಉದ್ಯೋಗದ ಆಗ್ಬೋದು, ಎಲ್ಲ ರೀತಿಯಲ್ಲಿ ಸರ್ಕಾರದ ಜೊತೆ ಜೊತೆ ಸೇರಿ ಸರ್ಕಾರಕ್ಕೆ ಭಾರ ತೂಕವನ್ನು ಕಡಿಮೆ ಮಾಡಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಲ್ಲಿ ಈ ಬಜೆಟ್ ಶಾಲೆಗಳು ಕೆಲಸ ಮಾಡ್ತಾ ಇದೆ. ನಾನು ಆವಾಗಲಿಂದ ಹೇಳ್ತಾ ಇದ್ದೀನಿ, 3-4 ಸರಿ ಹೇಳಿದ್ದೇನೆ, 30,000 ಅಂದರೆ ಜಾಸ್ತಿ. ಆ ಬಜೆಟ್ ಶಾಲೆಗಳು ಸರ್ಕಾರದ ಒಂದು ದೊಡ್ಡ ಭಾರವನ್ನು ತಗ್ಗಿಸುವಲ್ಲಿ ಸತತವಾಗಿ ಕೆಲಸ ಮಾಡ್ತಾ ಇದೆ. ಆದರೆ ಇಷ್ಟೆಲ್ಲ ಸರ್ಕಾರಕ್ಕೆ ಮತ್ತು ಸಮಾಜನ ಕಟ್ಟೋದರಲ್ಲಿ ಉತ್ತಮ ಶಿಕ್ಷಣ ನೀಡುವುದರ ಮೂಲಕ ದೇಶ ಕಟ್ಟೋಣದಲ್ಲಿ, ಸಮಾಜ ಕಟ್ಟೋಣದಲ್ಲಿ ಉತ್ತಮ ಸಮಾಜಕ್ಕೆ ಸತ್ಪ್ರಜೆಗಳನ್ನು ಕೊಡುವಲ್ಲಿ ಕೆಲಸ ಮಾಡ್ತಾ ಇರುವಂಥ ಈ ಬಜೆಟ್ ಶಾಲೆಗಳನ್ನು ತುಳಿಯುವಂಥ ಒಂದು ಕೆಲಸ ಸರ್ಕಾರ ಮಾಡ್ತಾ ಬಂದಿದೆ. ಹಿಂದಿನ ಸರ್ಕಾರಗಳನ್ನೊಳಗೊಂಡು ಅನೇಕ ಆದೇಶಗಳನ್ನು ಸರ್ಕಾರಗಳು ಮಾಡಿವೆ. ಈ ಶಾಲೆಗಳು ತಲೆ ಎತ್ತಲಿಕ್ಕೆ ಆಗಲ್ಲ, ಆಡದಂತಹ ಪರಿಸ್ಥಿತಿ, ಉಸಿರುಗಟ್ಟಿ ಅವ್ರನ್ನ ಸಾಯ್ಲೂಬಾರ್ದು ಬದುಕಲೂಬಾರ್ದು ಅನ್ನುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಬಜೆಟ್ ಶಾಲೆಗಳನ್ನು ಸರ್ಕಾರ ನೋಡ್ತಾ ಇದೆ. ಉದಾಹರಣೆಗೆ, ಓಕೆ, ಕೇವಲ ಶಿಕ್ಷಣ ಇಲಾಖೆ ಮಾತ್ರ ಈ ರೀತಿಯ ಸಮಸ್ಯೆಗೆ ಗುರಿಯಾಗಿದೆಯಾ ಅಂದರೆ, ಶಿಕ್ಷಣ ಇಲಾಖೆ ಜೊತೆಗೆ ಇನ್ನೂ ಇತರ ಇಲಾಖೆಗಳನ್ನೂ ಕೂಡ ಸೇರಿಸ್ಕೊಂಡು, ಉದಾಹರಣೆಗೆ ಮಕ್ಕಳ ಮತ್ತು ಕಲ್ಯಾಣ ಇಲಾಖೆ, ಮತ್ತು PWD ಇಲಾಖೆ, ಫೈರ್ ಡಿಪಾರ್ಟ್ಮೆಂಟು, ಪೊಲೀಸ್ ಇಲಾಖೆ, ಹೀಗೆ ಅನೇಕ ಇಲಾಖೆಗಳನ್ನೂ ಕೂಡ ಜೊತೆ ಸೇರಿ ಈ ಶಾಲೆಗಳ ಮೇಲೆ ಸವಾರಿ ಮಾಡುವಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇದೆ. ಅದಕ್ಕೆ ಪೂರಕವಾದಂಥ ಆದೇಶಗಳನ್ನು ಹೊರಡಿಸಿ ಸರ್ಕಾರಗಳು ಇವತ್ತು ಹಿಂಸೆಯನ್ನು ಕೊಡ್ತಾ ಇದೆ. ಸ್ವತಂತ್ರನೇ ಇಲ್ಲ. ಈಗ ಉದಾಹರಣೆಗೆ ಯಾವುದನ್ನು ನಾನು ತಗೊಳ್ಳಿ, ಒಂದು ವೇಳೆ ರಿನೀವಲ್ ಆಫ್ ರೆಕಗ್ನಿಷನ್ ಅಂತ ಹೇಳ್ತಾರೆ, RR ಅಂತ, 5 ವರ್ಷಕ್ಕೊಂದ್ಸತಿ ಕೊಡಬೇಕು. ಅದು ಈಗ ಸರ್ಕಾರದ ಕೋರ್ಟ್ ಆದೇಶ ಕೂಡ, 10 ವರ್ಷಕ್ಕೊಂದ್ಸತಿ ಕೊಡಬೇಕು, ಅದು ಆದೇಶ ಇದೆ. ಆದೇಶ ಇದ್ದರೂ ಕೂಡ ಆ 10 ವರ್ಷದನ್ನು ಕೊಟ್ಟುಬಿಟ್ರೆ ಇನ್ನು 10 ವರ್ಷ ಇವ್ರು ನಮ್ಮ ಕಡೆಗೆ ಬರೋಲ್ಲ ಅಂಥೇಳಿ 5 ವರ್ಷಕ್ಕೆ ಕೊಡ್ತಾ ಬಂದಿದ್ದಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡಲೇ ಇಲ್ಲ ಇದುವರೆಗೂ. ನಾವು ಹೋಗಿ ಕೇಳ್ತಲೇ ಇದ್ದೀವಿ, ಮಾಡೋದ್ರಲ್ಲೇ ಇದೆ, ನಮ್ಗೆ ಆದೇಶ ಬರಬೇಕು ಅಂತ ಹೇಳ್ತಾರೆ.
ಈಗ ಅಷ್ಟೂ ಸಾಲದು ಅಂತೇಳಿ ಕೇವಲ 5 ವರ್ಷಕ್ಕೆ ಬಂದರೆ ಇವರು ಭಾಳ ದಿವಸ ಆಗ್ಬಿಡುತ್ತಲ್ಲ, ನಮ್ಮ ಮುಖ ನೋಡಲ್ಲ ಇವರು, ನಮ್ಮ ಕಡೆಗೆ ಬರಲ್ಲ ಅಂತೇಳಿ ಈಗ ವರ್ಷ ರಿನಿವಲ್ಗೆ ಇಳಿದಿದ್ದಾರೆ. ಪ್ರತಿ ವರ್ಷ RR ಮಾಡಿಸ್ಬೇಕು, ಮಾನ್ಯತೆಯನ್ನು ಪಡಿಬೇಕು. ವರ್ಷ ಮಾನ್ಯತೆಗೆ ಬರ್ತಾ ಇದ್ರೆ ಒಂದಷ್ಟು ವಸೂಲಿ ಆಗ್ತದಲ್ಲ, 5 ವರ್ಷಕ್ಕೆ ಬಂದರೆ ದೂರ ಆಗ್ಬಿಡ್ತು, 10 ವರ್ಷಕ್ಕೆ ಬಂದರೆ ಇನ್ನೂ ದೂರ ಆಯಿತು. ಅದಕ್ಕೆ ವರ್ಷ ಇವ್ರು ನಮ್ಮ ಹತ್ರಕ್ಕೆ ಬರಬೇಕು ಅನ್ನುವಂಥ ಆದೇಶಗಳು. ಅದರ ಜೊತೆಯಲ್ಲಿ ನಾವು ನೋಡ್ತೇವೆ ಫೀಸ್ ವಿಚಾರಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಸಮೇತ ಹೈಕೋರ್ಟು, ಸುಪ್ರೀಂ ಕೋರ್ಟು, ನ್ಯಾಯಾಲಯಗಳು ಕೂಡ ಈ ಫೀಸ್ ಫಿಕ್ಸ್ ಮಾಡುವಂಥ ಆಯಾ ಖರ್ಚು ವೆಚ್ಚಗಳು, ಅಲ್ಲಿನ ಸಂಬಳ ಆಗ್ಬೋದು, ಮೇಂಟೆನೆನ್ಸ್ ಆಗ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು, ಅವರ ಪರಿಸ್ಥಿತಿಗಳಿಗೆ ಅನುಸಾರವಾಗಿ, ಸ್ಥಿತಿಗತಿಗೆ ಅನುಸಾರವಾಗಿ, ಅಲ್ಲಿನ ವಾತಾವರಣಕ್ಕೆ ಅನುಸಾರವಾಗಿ ಫೀಸನ್ನು ಫಿಕ್ಸ್ ಮಾಡಿಕೊಳ್ಳುವಂಥ ಅಧಿಕಾರ ಅದು ಖಾಸಗಿ ಶಾಲೆ ಆಡಳಿತ ಮಂಡಳಿಯವರಿಗೆ ಕೋರ್ಟ್ಗಳು ಕೊಟ್ಟಿದೆ. ಈ ಮಧ್ಯೆ ಕೂಡ ಸರ್ಕಾರ ತಲೆ ತೂರಿಸ್ತಾ ಇರ್ತದೆ, ತಗೊಳ್ಳೋದೇ 25-30 ಸಾವಿರ. ನಾನಾಗಲೇ ಹೇಳಿದೆ, 3-4 ಸರಿ ಹೇಳಿದೆ, ಬಡ್ಜೆಟ್ ಶಾಲೆಗೆ ಆ 25-30 ಸಾವಿರನೂ ಕೂಡ ಕಂತುಗಳ ರೂಪದಲ್ಲಿ ನಾವು ತಗೊಳ್ಳುವಂಥ ಪರಿಸ್ಥಿತಿ. ಒಂದೇ ಸಾರಿ ಬಂದು ಫೀಸ್ ಕಟ್ಟಿ ಒಳಗೆ ಬರುವಂಥವ್ರು ನಮ್ಮ ಹತ್ರ ಬರೋದೇ ಇಲ್ಲ, ಕಂತುಗಳಲ್ಲಿ ವಸೂಲಿ ಮಾಡಬೇಕು ನಾವು. ಎರಡನೇದಾಗಿ ಎಷ್ಟೋ ಪೋಷಕರು ಈ ವರ್ಷದ ಫೀಸನ್ನು ಮುಂದಿನ ವರ್ಷ ಕಟ್ಟುವಂಥ ಪರಿಸ್ಥಿತಿಯನ್ನು ಕೂಡ ನಾವು ಎದುರಿಸ್ಕೊಂಡು ಹೋಗ್ತೇವೆ. ಯಾಕೆಂದರೆ ಬರ್ತಾರೆ, ಸರ್ ಇಲ್ಲೇ ಇರ್ತದೆ ಮಗು, ಮುಂದಿನ ವರ್ಷ ಕಟ್ತೀವಿ. ಸೊ ಹಾಗೆ ಅನುಸರಿಸಿಕೊಂಡು ಹೋಗುವಂಥ ಒಂದು ಪಾಲಿಸಿಯಲ್ಲಿ ನಾವು ಬಡ್ಜೆಟ್ ಶಾಲೆಗಳನ್ನು ನಡೆಸ್ತಾ ಇದ್ದೀವಿ. ಈ ರೀತಿ ನಡೆಸ್ತಾ ಇದ್ರೂ ಕೂಡ ಈಗ ಸರ್ಕಾರ ನೆಕ್ಸ್ಟು ಫೀಸ್ ವಿಚಾರ ಹಿಂಸೆ ಕೊಡೋದು, ಮತ್ತು RR ಕೊಡೋ ವಿಚಾರದಲ್ಲಿ ಹಿಂಸೆ ಕೊಡೋದು, ಮೂರನೇದಾಗಿ ನಾವು ನೋಡ್ತೇವೆ ಈಗ ಕಡ್ಡಾಯವಾಗಿ ಫೈರ್ನವ್ರದ್ದು ಏನಂದರೆ ಫೈರ್ ಕಡೆಯಿಂದ ಸೇಫ್ಟಿ, ಫೈರ್ ಸೇಫ್ಟಿ ಹಾಕಲೇಬೇಕು ಕಡ್ಡಾಯ, 100,000 ರೂಪಾಯಿ ಆಗ್ತದೆ, 100,000 ರೂಪಾಯಿ. ಆ ಫೈರ್ ಸೇಫ್ಟಿ ವಿಚಾರದಲ್ಲಿ ಅಗ್ನಿಶಾಮಕ ಇಲಾಖೆಯವರು ದೋಚ್ತಾ ಇದ್ದಾರೆ, ಲೂಟ್ತಾ ಇದ್ದಾರೆ, ಹಿಂಸೆ ಕೊಡ್ತಾರೆ, ಇದೇ ಇರಬೇಕು, ಹಿಂಗೇ ಇರಬೇಕು, ಇದೇ ಮಾಡಬೇಕು, ಲಕ್ಷಗಳು ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಫೀಸ್ ವಸೂಲಿ ಮಾಡೋದೇ ಕಷ್ಟ, ಕಂತುಗಳ ರೂಪದಲ್ಲಿ ವಸೂಲಿ ಮಾಡಬೇಕು, ಅವ್ರು ಕಟ್ಟಿದಾಗ ನಾವು ಕಟ್ಸ್ಕೋಬೇಕು. ಈ ವರ್ಷ ಕಟ್ತಾ ಇದ್ರೆ ಮುಂದಿನ ವರ್ಷ ಕಟ್ತಾರೆ ಅಂದರೆ ಆ ಮಗು ಇಲ್ಲೇ ಇರ್ತದೆ ಅಂತ ನಾವು ಅನುಸರಿಸ್ಕೊಂಡು ಹೋಗಬೇಕು. ಇವುಗಳ ನಡುವೆ ಫೈರ್ನವ್ರದ್ದು ಒಂದು ಇಲಾಖೆಯವ್ರನ್ನ ಎತ್ಕಟ್ಟಿದ್ದಾರೆ, ಈಗ ಅಲ್ಲಿ ಕೂಡ ಲೂಟುವಂಥ, ಅದ್ರ ಮೂಲಕ ಲೂಟುವಂಥದ್ದು. ಎರಡನೇದಾಗಿ PWD, ಬಿಲ್ಡಿಂಗು ಸೇಫ್ಟಿ, ಬಿಲ್ಡಿಂಗು ಏನಾಗಬೇಕು, ಎಷ್ಟು ಅದ್ರ ತಾಕತ್ತು ಎಷ್ಟಿದೆ, ಅದ್ರದ್ದು ವಯಸ್ಸು ಎಷ್ಟಿದೆ, ಅದು ಎಷ್ಟು ವರ್ಷ ಬಾಳ್ತದೆ, ಅದು ಕತೆ ಏನು, ಓಕೆ ಇರಲಿ, ಬಟ್ ಅಲ್ಲಿ ಇಲಾಖೆಯಿಂದ ನಾವು ಮತ್ತೆ NOC ತೆಗಿಬೇಕು. PWD ಅವರಿಂದ ಹಿಂಸೆ, PWD ಕಡೆಯಿಂದ, ಅವ್ರ ಕಡೆಯಿಂದ ನಮಗೆ ಹಿಂಸೆ ಆಗ್ತಾ ಇರ್ತಕ್ಕಂಥದ್ದು. ಇದಾದಮೇಲೆ ಮಕ್ಕಳ ಮತ್ತು ಕಲ್ಯಾಣ ಇಲಾಖೆ, ಮತ್ತು ಪೊಲೀಸ್ ಇಲಾಖೆ, ಹೀಗೆ ಎಲ್ಲ ಇಲಾಖೆಗಳನ್ನು ಸುಮಾರು 5-6 ಇಲಾಖೆಗಳನ್ನು ಸೇರಿಸಿ ಶಿಕ್ಷಣ ಇಲಾಖೆ ಜೊತೆಗೆ ಒಂದೇ ಇಲಾಖೆ ತಿಂದರೆ ಸಾಲದು ಅಂತ ಎಲ್ಲ ಇಲಾಖೆಗಳನ್ನು ಇನ್ವಾಲ್ವ್ ಮಾಡಿಕೊಂಡು ನಮಗೆ ತೊಂದರೆ ಆಗುವಂಥ ಪರಿಸ್ಥಿತಿ ನಾವೀಗ ನಾವು ನೋಡ್ತಾ ಇದ್ದೇವೆ. ಬಹಳಷ್ಟು ಕಷ್ಟ ಅನುಭವಿಸ್ತಾ ಇದ್ದೇವೆ. ಇದಕ್ಕೆ ನಾವೇನು ಮಾಡಿದ್ವಿ, ಲಾಸ್ಟ್ ಹಿಂದಿನ ಸರ್ಕಾರ ಇದ್ದಾಗ ನಾವು ಸುಮಾರು ಅವರಿಗೆ ಅರ್ಜಿಗಳ ಮೇಲೆ ಅರ್ಜಿಗಳನ್ನು ಕೊಟ್ವಿ, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವಿ, ಶಿಕ್ಷಣ ಸಚಿವರನ್ನು ಭೇಟಿ ಮಾಡಿದ್ವಿ. ಇದಾದಮೇಲೆ ಪ್ರಧಾನಮಂತ್ರಿಯವರೆಗೂ ಕೂಡ ನಮ್ಮ ಕೂಗು ಹೋಗಿದೆ, ಪ್ರಧಾನಮಂತ್ರಿಗೂ ಕೂಡ ನಾವು ಅರ್ಜಿಯನ್ನು ಕೊಟ್ಟಿದೆ ಈ ಸಮಸ್ಯೆಗಳ ಪರಿಹಾರಕ್ಕೆ. ಸೊ ಪ್ರಧಾನಮಂತ್ರಿಯಿಂದಾಗಲಿ ಹಿಂದಿನ ಸರ್ಕಾರದಿಂದಾಗಲಿ ನಮ್ಗೆ ಯಾವ ಪ್ರಯೋಜನ ಆಗಲಿಲ್ಲ. ಆಗ ನಮಗೆ ವಿಧಿ ಇಲ್ಲದೆ ನಾವು ನ್ಯಾಯಾಲಯಗಳಿಗೆ ಹೋಗಬೇಕಾಯಿತು. ಇದು ಹೊಸದಾಗಿ ಪ್ರಾರಂಭ ಮಾಡ್ತಾ ಇರುವಂಥ ಶಾಲೆಗಳಿಗೆ, PWD ಆಗಲಿ, ಫೈರ್ದಾಗಲಿ, ಕನ್ವರ್ಷನ್ ಆಗಲಿ, ಜಾಗ ಕನ್ವರ್ಷನ್ ಆಗಿರಬೇಕು, ಬಿಲ್ಡಿಂಗು, ಇವೆಲ್ಲವೂ ಕೂಡ ನೀವು ಹೊಸ ಶಾಲೆಗೆ ಹಾಕಿ, ಹೊಸ ಶಾಲೆಗಳನ್ನು ಪ್ರಾರಂಭ ಮಾಡೋರಿಗೆ ನೀವು ಏನೂ ವಿಧಿ ಮಾಡಿ ಅವರು ಅದಕ್ಕೆ ತಕ್ಕಂಗೆ ರೆಡಿಯಾಗಿ ಬರ್ತಾರೆ, ಮಾಡ್ತಾರೆ. 2017ಕ್ಕೆ ಮೊದಲು ಪ್ರಾರಂಭವಾದಂಥ ಶಾಲೆಗಳಿಗೆ ಇದು ಬೇಡ, ಯಾಕೆಂದರೆ ಆಲ್ರೆಡಿ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ತವೆ, ಏನೋ ಸಿಕ್ಕ ಜಾಗದಲ್ಲೇ ಏನೋ ವ್ಯವಸ್ಥೆಗಳು ಮಾಡಿಕೊಂಡು ಶಿಕ್ಷಣ ಕೊಡ್ತಾ ಬಂದಿರ್ತಾರೆ. ಈಗ ಅವರಿಗೆ ನೀವು PWD ಬೇಕು, ಕನ್ವರ್ಷನ್ ಬೇಕು, ಅದು ಬೇಕು ಇದು ಬೇಕು ಅಂತೇಳಿ ಹಿಂಸೆ ಕೊಟ್ಟರೆ
ಎಲ್ಲಿಂದ ಮಾಡಲಿಕ್ಕಾಗುತ್ತೆ ಅಂಥೇಳಿ ಕೊನೆಗೆ ಜೊತೆಗೆ ಇನ್ನೊಂದೇನೆಂದರೆ ಈ ಈ ಒಂದು ನಾರಮ್ಸ್ ಕೇವಲ ಖಾಸಗಿ ಶಾಲೆಗಳಿಗೆ ಮಾತ್ರ ಇಂಪೋಸ್ ಒತ್ತಡ ಆಗ್ತಾ ಇದ್ದಾರೆ. ಭಾಳ ಬರೀ ಖಾಸಗಿ ಶಾಲೆಗಳಿಗೆ ಬದುಕಕ್ಕೆ ಬಿಡ್ತಾ ಇಲ್ಲ, ಹೇಳ್ತಾ ಇದ್ದೀನಲ್ಲ, ಉಸಿರಾಡೋಕ್ಕಾಗಲ್ಲ, ಸಾಯಬೇಕಾಗ್ತಾಗ ಸಾಯಂಗೂ ಇಲ್ಲ, ಬದುಕಂಗೂ ಇಲ್ಲ. ಆಗ ಸರ್ಕಾರಕ್ಕೆ ಮರೆ ಇದು ಕೋರ್ಟ್ಗೆ ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯ ನಮ್ಮ ಪರವಾಗಿ ತೀರ್ಪುಗಳನ್ನು ಕೊಟ್ಟಿದೆ. ಸರಿ, ನೀವು ಖಾಸಗಿ ಶಾಲೆಗಳಿಂದ ಇಷ್ಟೆಲ್ಲ ಮಾಡಬೇಕು ಅಂತ ನೀವು ಕೇಳ್ತಾ ಇದ್ದೀರಿ, ಸಂತೋಷ. ನಿಮ್ಮ ಶಾಲೆಗಳಲ್ಲಿ ಎಷ್ಟು ಶಾಲೆಗಳಲ್ಲಿ ಕ್ಯಾಮ್ರಾ ಹಾಕಿದ್ದೀರಿ, ಎಷ್ಟು ಶಾಲೆಗಳಲ್ಲಿ ಕನ್ವರ್ಷನ್ ಲ್ಯಾಂಡ್ ಆಗಿದೆ, ಎಷ್ಟು ಶಾಲೆಗಳಲ್ಲಿ ಫೈರ್ ಹಾಕಿದ್ದೀರಿ, ಇದೆಲ್ಲವೂ ಕೇಳಿ ಸರ್ಕಾರ ಕೋರ್ಟ್ ನ್ಯಾಯಾಲಯ ಕೇಳಿತು. ಅದಕ್ಕೆ ಸರ್ಕಾರಕ್ಕೆ ಉತ್ತರ ಇಲ್ಲ. ಯಾವಾಗ ಸರ್ಕಾರಕ್ಕೆ ಇದರಿಂದ ಇದರಲ್ಲಿ ಉತ್ತರ ಕೊಡೋಕ್ಕಾಗಲಿಲ್ಲ, ಆಗ ನ್ಯಾಯಾಲಯ ಖಾಸಗಿ ಶಾಲೆಗಳ ಪರವಾಗಿ ತೀರ್ಮಾನ ಮಾಡಿತು. 17 ಆಚೆಗೆ ಇರ್ತಕ್ಕಂಥ ಹಳೆ ಶಾಲೆಗಳಿಗೆ ಇದನ್ನು ಅನ್ವಯ ಬೇಡ, ಹೊಸ ಶಾಲೆಗಳಿಗೆ ನೀವು ಈ ಕಂಡೀಷನ್ಸ್ ಹಾಕ್ಬೋದು, ಸಕಲ ಸಿದ್ಧತೆ ಮಾಡಿಕೊಂಡು ಅವ್ರು ಬರ್ತಾರೆ, ಕೋರ್ಟ್ ಆದೇಶ ಆಯಿತು. ಇದಾದಮೇಲೆ ಅಲ್ಲಿಂದ ಈಚೆಗೆ ನಾವು ಅವತ್ತಿಂದಲೂ ಕೂಡ ಬಂದಂಥ ಮುಖ್ಯಮಂತ್ರಿಗಳನ್ನಾಗಲಿ ಶಿಕ್ಷಣ ಮಂತ್ರಿಗಳನ್ನಾಗಲಿ ನಾವು ಹೋಗ್ತಲೇ ಇದ್ದೇವೆ. ಏನು ಕೋರ್ಟ್ ಆದೇಶ ಮಾಡಿದೆ ಆ ಆದೇಶವನ್ನು ಸರ್ಕಾರಿ ಆದೇಶವಾಗಿ ಮಾಡಿ ನಮಗೆ ಅನುಕೂಲ ಮಾಡಿಕೊಡಿ, ಹಳೆ ಶಾಲೆಗಳಿಗೆ ಬಡ್ಜೆಟ್ ಶಾಲೆಗಳಿಗೆ ಶಿಕ್ಷಣ ಕೊಡಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತ. ಆದರೆ 1.5 ವರ್ಷ 2 ವರ್ಷ ಹತ್ತತ್ರ 1.5 ರಿಂದ 2 ವರ್ಷ ಸರ್ಕಾರದಿಂದ ಯಾವ ಅನುಕೂಲ ಇಲ್ಲ, ಪ್ರಯೋಜನ ಇಲ್ಲ, ಲಾಭ ಇಲ್ಲ, ಆದೇಶಗಳು ಮಾಡಲಿಲ್ಲ. ಕೋರ್ಟ್ ಆದೇಶನೂ ಕೂಡ ಸರ್ಕಾರಿ ಆದೇಶವಾಗಿ ಹೊರಡಿಸಿ ಖಾಸಗಿ ಶಾಲೆಗಳನ್ನು ನಡೆಸಲಿಕ್ಕೆ ಅನುಕೂಲ ಮಾಡಿಕೊಡದೆ ಆ ಖಾಸಗಿ ಶಾಲೆಗಳ ಮೇಲೆ ಸವಾರಿ ಮಾಡುವಂಥ ಲೆಕ್ಕದಲ್ಲಿ ಈಗ ಅಪೀಲ್ ಹೋಗಿದೆ ಕೋರ್ಟ್ಗೆ. 1.5 ವರ್ಷ 2 ವರ್ಷ ಸುಮ್ಮನೆ ಇದ್ದು ಈಗ ಮತ್ತೆ ಅಪೀಲ್ ಹೋಗಿದೆ. ಕೋರ್ಟ್ ಆದೇಶ ಏನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಿದೆ. ಹೀಗೆ ಬಹಳಷ್ಟು ಸಮಸ್ಯೆಗಳನ್ನು ಸರ್ಕಾರದಿಂದ ಸರ್ಕಾರದ ಇಲಾಖೆಗಳಿಂದ ಅಂದರೆ ಶಿಕ್ಷಣ ಇಲಾಖೆಯಿಂದ ಪ್ರತಿಯೊಂದು ಹೆಸರಿನಲ್ಲಿ ಕೂಡ ಬರೀ ಹಣ 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 ಬರೀ ಹಣ. ಸೊ ಹಾಗಾಗಿ ಚಿತ್ರಹಿಂಸೆ ಆಗಿ ಇದನ್ನು ಕೋರ್ಟ್ ಆದೇಶಗಳನ್ನು ಕೂಡ ಸರ್ಕಾರಿ ಆದೇಶಗಳನ್ನಾಗಿ ಬಿಡುಗಡೆ ಮಾಡ್ತೀರಾ, ಹಿಂಸೆ ಕೊಡ್ತಾ ಇರುವಂಥ ಈ ಪರಿಪಾಠವನ್ನು ಅಥವಾ ಈ ಒಂದು ಧೋರಣೆಯನ್ನು ಮಲತಾಯಿ ಧೋರಣೆಯನ್ನು ನಾವು ಖಂಡಿಸಿ 15 ಆಯಾ ಶಾಲೆಗಳಲ್ಲಿ ಇದು ನಮ್ಮ ದೇಶದ ಒಂದು ಗೌರವ, ಇದು ನಮ್ಮ ಒಂದು ಹೆಮ್ಮೆ. ಯಾಕೆಂದರೆ ಭಾರತೀಯರಾಗಿ ಭಾರತಕ್ಕೆ ನಾವು ಇವು ಸ್ವತಂತ್ರ ಬಿಡುಗಡೆಯನ್ನು ಹೊಂದಿ ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಮುಕ್ತಿಯನ್ನು ಪಡೆದು ಇವತ್ತು ನಿಜವಾಗಿ ಒಂದು ಹೆಮ್ಮೆಯ ಹಬ್ಬ ಇದು ನಮಗೆ. ಅದ್ಧೂರಿಯಾಗಿ ನಮ್ಮ ನಮ್ಮ ಶಾಲೆಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಯಾಕೆಂದರೆ ನಮಗಿರ್ತಕ್ಕಂಥ ಒಂದು ಸುವರ್ಣಾವಕಾಶ ನಮ್ಮ ದೇಶದ ಮೇಲೆ ನಾವು ತೋರಿಸ್ತಕ್ಕಂಥ ಒಂದು ಗೌರವ, ಒಂದು ಅಭಿಮಾನ ಅಥವಾ ಅಕ್ಕರೆ ಎಲ್ಲವೂ ಕೂಡ ಇದರಲ್ಲಿ ಅಡಕವಾಗಿದೆ. ಸೊ ನಿಜವಾಗಿ ನಮ್ಮ ನಮ್ಮ ಶಾಲೆಗಳಲ್ಲಿ ಪ್ರತಿ ಶಾಲೆಯಲ್ಲಿ ಕೂಡ ಅದ್ಧೂರಿಯಾಗಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಈ ವರ್ಷವೂ ಮಾಡ್ತಾ ಇದ್ದೀವಿ. ಆದರೆ ಕಪ್ಪು ಪಟ್ಟಿಯನ್ನು ಧರಿಸಿಕೊಳ್ಳುವುದರ ಮೂಲಕ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ನಮ್ಮ. ಯಾಕೆಂದರೆ ಅದು ಮಕ್ಕಳಿಗೆ ಗೊತ್ತಾಗ್ತದೆ, ಪೋಷಕರಿಗೆ ಗೊತ್ತಾಗ್ತದೆ, ಜನರಿಗೆ ಪಬ್ಲಿಕ್ಗೆ ಗೊತ್ತಾಗ್ತದೆ ಇದು ಯಾಕೆ ಕಪ್ಪು ಪಟ್ಟಿ ಯಾಕೆ ಅನ್ನೋದೊಂದು ಪ್ರಶ್ನೆ. ಆವಾಗ ಏನು ಇವಾಗ ನಾವು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀವಿ, ನಮ್ಮ ಅಳಲು, ನಮ್ಮ ಬಾಧೆ, ನಮ್ಮ ಸಂಕಷ್ಟ, ಅದು ಜನರಿಗೆ ಮುಟ್ತದೆ. ಓ, ಈ ರೀತಿಯ ಸಮಸ್ಯೆಗಳನ್ನು ಶಾಲೆಗಳವರು ಎದುರಿಸ್ತಾ ಇದ್ದಾರೆ ಅಂದು ಆ ಜನರಿಗೆ ಹೋಗಿ ಅದು ಸರ್ಕಾರದ ಗಮನಕ್ಕೂ ಕೂಡ ಹೋಗಬೇಕು ಅನ್ನುವಂಥ ಒಂದು ಉದ್ದೇಶ. ದೇಶಕ್ಕೆ ಅಗೌರವಕ್ಕಾಗಿ ಅಲ್ಲ, ದೇಶದ ಮೇಲೆ ನಾವು ನಿಜವಾಗಿ ಕೂಡ ತುಂಬ ಹೃದಯಪೂರ್ವಕವಾದಂಥ ಅಭಿಮಾನ ಗೌರವ ಎಲ್ಲವೂ ನಮಗಿದೆ. ನಮಗಿದೊಂದು ಹೆಮ್ಮೆ. ನೀವು ಒಂದು ವೇಳೆ ಬಂದರೆ ನಮ್ಮ ಶಾಲೆಗಳಲ್ಲಿ ನೋಡ್ಬೋದು, ನೀವು ಒಂದು ವೇಳೆ ಮಿನಿ ಸ್ಟೇಡಿಯಮ್ಗಳು ಇದ್ದಂಗೆ ಇರ್ತಾವೆ, ಫೀಲ್ಡ್ ಅದೆಲ್ಲ ಇರ್ತಕ್ಕಂಥ ಶಾಲೆಗಳಲ್ಲಿ ಅವರವರ ಮಟ್ಟಕ್ಕೆ ತಕ್ಕ ಹಾಗೆ ನೀವೇನು ಈ ಮಿಡಿ ಸ್ಟೇಡಿಯಮ್ನಲ್ಲಿ ನೋಡ್ತೀರಿ ಆ ರೀತಿ ಮಿನಿ ಸ್ಟೇಡಿಯಂ ಪ್ರೋಗ್ರಾಮ್ಗಳು ನಮ್ಮ ಶಾಲೆಗಳಲ್ಲಿ ನಾವು ಅದ್ಧೂರಿಯಾಗಿ ಮಾಡ್ತೇವೆ ಎಲ್ಲ ಕಲರ್ಫುಲ್ಲಾಗಿ ಮಾಡ್ತೇವೆ. ಅದೇ ಹಬ್ಬವನ್ನು ನಾವು ಇವತ್ತು ನಮ್ಮ ಶಾಲೆಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಇಷ್ಟೇ ವ್ಯತ್ಯಾಸ, ಕಪ್ಪು ಪಟ್ಟಿಯನ್ನು ಧರಿಸಿಕೊಳ್ಳುವುದರ ಮೂಲಕ ನಾವು ಮಾಡ್ತಾ ಇದ್ದೀವಿ.
ಮತ್ತು ಇಲ್ಲಿಂದ ಹೆಚ್ಚಿಗೆ ಜಿಲ್ಲಾಧಿಕಾರಿಗಳನ್ನು ಮತ್ತು ರಕ್ಷಣಾಧಿಕಾರಿಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅವತ್ತಿನ ದಿವಸ ಏನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವೊಂದು ಮೆಮೊರ್ಯಾಂಡಮನ್ನು, ಒಂದು ಅರ್ಜಿಯನ್ನು, ಏನು ಇಷ್ಟೊತ್ತು ನಿಮ್ಮ ಹತ್ರ ಹೇಳಿದ್ವಿ, ಏನು ಸರ್ಕಾರದ ನ್ಯಾಯಾಲಯದ ಆದೇಶಗಳಿವೆ, ಆ ನ್ಯಾಯಾಲಯದ ಆದೇಶಗಳನ್ನು ಸರ್ಕಾರಿ ಆದೇಶಗಳಾಗಿ ಮಾಡಿ ಏನು ಈ ಬಜೆಟ್ ಶಾಲೆಗಳಿಗೆ ಅನುಕೂಲ ಮಾಡಿ ಅವು ಇನ್ನೂ ಮುಂದೆ ಶಿಕ್ಷಣ, ಉತ್ತಮ ಶಿಕ್ಷಣವನ್ನು ನೀಡೋಕ್ಕೆ ಸಹಕಾರ ಮಾಡಿಕೊಡ್ಬೇಕು ಅನ್ನುವಂಥ ಗಮನ ಸೆಳೆಯುವಂಥ ಉದ್ದೇಶಕ್ಕೆ ಉಸ್ತುವಾರಿ ಸಚಿವರಿಗೆ ಅರ್ಜಿಯನ್ನು ಕೂಡ ಎಲ್ಲ ಶಿಕ್ಷಣ ಸಂಸ್ಥೆಗಳವರು ಭೇಟಿ ಮಾಡಿ ನಾವು ಅವರಿಗೆ ಅರ್ಜಿಯನ್ನು ಕೊಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ನೀವು ನೋಡಿದ್ದೀರಿ, ನಿಮ್ಮ ಗಮನಕ್ಕೆ ಬಂದದೆ, ಯಾಕಂದರೆ ಎಲ್ಲ ಪತ್ರಿಕೆಗಳಲ್ಲಿ ಒಂದು ವಾರದಿಂದ ಬರ್ತಾ ಇದೆ ವಿಷಯಗಳು, ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಾ ಇದ್ದಾರೆ, ಎಲ್ಲ ಜಿಲ್ಲೆಗಳಿಂದ ಕೂಡ ಮೆಸೇಜ್ಗಳು ನೀವು ಸುದ್ದಿಗಳನ್ನು ಪತ್ರಿಕೆಗಳಲ್ಲಿ ನೋಡ್ತಲೇ ಇದ್ದೀವಿ, ಬರ್ತಲೇ ಇದೆ. ಸೊ ನಮ್ಮ ಜಿಲ್ಲೆಯಿಂದ ನಾವು ಕೂಡ ಏನು ರಾಜ್ಯ ಸಂಘ ಈ ಸಂಘದಲ್ಲಿ ಈ ಏನು ರಾಜ್ಯ ಸಂಘ ತೀರ್ಮಾನ ಮಾಡಿದೆ, ಇದು ಬರೀ ಕ್ಯಾಂಪ್ಸ್ ಅನ್ನುವಂಥ ಒಂದೇ ಸಂಘದ ಒಂದು ಇದು ತೀರ್ಮಾನ ಅಲ್ಲ. ಇದರಲ್ಲಿ ಸುಮಾರು ಸಂಘ ಸಂಸ್ಥೆಗಳು ಸೇರಿಕೊಂಡಿವೆ.